ಮೇಕೆಗಳಿದ್ವು, ಆ ಮೇಕೆಗಳು ಸ್ವಲ್ಪ ಸುತ್ತೋಗ್ತಾ ಇದ್ವು. ಆ ಟೈಮಲ್ಲಿ ನಾನು ಇಲ್ಲಿಗೆ ಬಂದೆ. ಬಂದಿದ್ದಕ್ಕೆ ಸ್ವಾಮಿಯವರು ಏನೋ ಮಾಡಿಕೊಟ್ರು, ಆಮೇಲೆ ಸ್ವಲ್ಪ ಕಂಟ್ರೋಲ್ ಆಯಿತು. ಮತ್ತೆ ಆವಾಗಿನಿಂದ ಮನೆ ಮಠ ಏನೂ ಇರಲಿಲ್ಲ ನನಗೆ. ಮತ್ತೆ ಇಲ್ಲಿಗೆ ಬಂದು ಹೋದ್ಮೇಲೆ ಮನೆ ಇನ್ನೊಂದು ಉಪಕಾರ ಎಲ್ಲ ಆಗಿದೆ ಇಲ್ಲಿಂದ. ಐದು ಬೆರಲು ಅಂದ್ರೆ ಪಂಚಭೂತ, ಇಡೀ ಪ್ರಪಂಚ ಏನಾದ್ರು ತುಂಬಿಕೊಂಡಿದೆ. ಹೌದು, ಪಂಚಭೂತಗಳಲ್ಲಿ ತುಂಬಿಕೊಂಡಿದೆ. ಹೌದು ಸ್ವಾಮಿ, ನಮ್ಮ ದೇಹ ಕೂಡ ನಮ್ಮ ಶರೀರ ಕೂಡ ಅರ್ಧ ಇದೆ, ಎಲ್ಲ ಪಂಚಭೂತಗಳಿಂದನೇ ಆಗಿರೋದು. ಹೌದು ಸ್ವಾಮಿ. ಇದಕ್ಕೆ ಅಧಿಪತಿ ಯಾರು? ದೇಹಕ್ಕೆ ದೇವರುಗಳೇ, ದೇವರುಗಳು ಪಂಚಭೂತಗಳು. ಪಂಚಭೂತ ವಾಯು ಇಲ್ಲ ಅಂದ್ರೆ ನಡೆಯಲ್ಲ, ಜಲ ಇಲ್ಲ ಅಂದ್ರೆ ನಡೆಯಲ್ಲ. ಹೌದು. ನಮಸ್ಕಾರ ಅಕ್ಕ. ನಮಸ್ಕಾರ. ಎಲ್ಲಿಂದ ಬಂದಿದ್ದೀರಾ? ನಮ್ದು ಕೋಲಾರ ಪಂಚಾಯತ್. ಕ್ಯಾವನಹಳ್ಳಿನಾ? ಕ್ಯಾವನಹಳ್ಳಿ. ಏನ್ ಸಮಸ್ಯೆ ಇತ್ತು ನಿಮಗೆ? ಮನೆ ಕಡೆ ಪ್ರಾಬ್ಲಮ್, ಬೇರೆ ಮನುಷ್ಯರಿಲ್ಲ. ಹೌದಾ? ಎಷ್ಟು ವರ್ಷಗಳಿಂದ? ಹೌದಾ? ಬೇರೆ ಕಡೆ ಬೇಜಾರು ನೋಡಿಸಿದೆ, ಏನು ಮೇಲಾಗಿಲ್ಲ, ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದೆ. ಎಷ್ಟನೇ ಸಾರಿ ಬರ್ತಾ ಇದ್ದೀರಾ? ಎರಡನೇ ಸಾರಿ ಬರ್ತದೆ. ಏನಾದ್ರೂ ಮೇಲ್ ಕಾಣಿಸ್ತಾ ಇದೆಯಾ? ಪರವಾಗಿಲ್ಲ ಅಂದ್ರೆ ಅಮ್ಮನ್ ನಂಬ್ಕೊಂಡು ಬರ್ಬೋದು. ಜನಗಳು ಏನು ಮೋಸ ಏನಲ್ಲ, ಇಲ್ಲಿ ಬಂದವರಂತೂ ಚೆನ್ನಾಗಿ ಆ ಅಮ್ಮನ ಕಣ್ಣೆ ನೋಡ್ತಾ ಅವಳೆ. ನೋಡೋಣ, ಎಲ್ಲರೂ ಬರ್ಲಿ, ಬಂದ ಅಮ್ಮನ ದರ್ಶನ ಮಾಡ್ಕೊಂಡು ಹೋಗ್ಲಿ, ಚೆನ್ನಾಗಿರ್ಲಿ. ಹೌದಾ? ನಂಬಿಕೆ ಆಯ್ತಾ? ಅಂದ್ರೆ ನಂಬೋದು ಜನಗಳು ಅಲ್ಲ. ಇಲ್ಲೇನು ಏನು ಆಟಕ್ಕೆ ಬೂಟ್ ಆಟಕ್ಕೆ ಏನು ಇಲ್ಲ, ಡೈರೆಕ್ಟ್ ಆಗಿ ಹೇಳ್ತಾವಳೆ. ಏನ್ ಪರವಾಗಿಲ್ಲ, ಎಲ್ಲ ಬರ್ರೆ, ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ. ಹೌದಾ? ಧನ್ಯವಾದಗಳು. ಸತ್ಯವೇಮ ಜಯತೆ ಅಂದ್ರೆ ಇದರ ಅರ್ಥ ಸತ್ಯ ಯಾವಾಗ್ಲೂ ಉಳಿಯುತ್ತೆ, ನಾವು ನಂಬಿದ ದೇವರು ನಮ್ಮನ್ನು ಕೈ ಬಿಡಲ್ಲ ಅನ್ನೋ ಪ್ರಕಾರವಾಗಿ ಇಲ್ಲಿ ಭಕ್ತಾದಿಗಳು ಬಂದು ಅಮ್ಮನವ್ರ ಹತ್ರ ಕಷ್ಟ ಹೇಳ್ಕೊಂಡು ಅವರ ಕಷ್ಟ ಪರಿಹಾರ ಮಾಡಿಸ್ಕೊಳ್ತಾರೆ ಗೈಸ್. ಅಷ್ಟೊಂದು ನಿಜಾಯಿತಿ ಈ ದೇವಸ್ಥಾನದಲ್ಲಿ. ನಮಸ್ಕಾರ. ಮೊದಲು ನಾವು ಇಲ್ಲಿ ದೇವಸ್ಥಾನ ಹತ್ರ ಬರಬೇಕು ಅಂದರೆ ಕಾರಣ ಏನು ಅಂದರೆ, ನಮ್ಮ ಮನೆಯಲ್ಲಿ ಕೆಲವು ಮೇಕೆಗಳಿದ್ವು, ಆ ಮೇಕೆಗಳು ಸ್ವಲ್ಪ ಸುತ್ತೋಗ್ತಾ ಇದ್ವು. ಆ ಟೈಮಲ್ಲಿ ನಾನು ಇಲ್ಲಿಗೆ ಬಂದೆ. ಬಂದಿದ್ದಕ್ಕೆ ಸ್ವಾಮಿಯವರು ಏನೋ ಮಾಡಿಕೊಟ್ರು, ಆಮೇಲೆ ಸ್ವಲ್ಪ ಕಂಟ್ರೋಲ್ ಆಯಿತು. ಮತ್ತೆ ಆವಾಗಿನಿಂದ ಮನೆ ಮಠ ಏನೂ ಇರಲಿಲ್ಲ ನನಗೆ. ಮತ್ತೆ ಇಲ್ಲಿಗೆ ಬಂದು ಹೋದ್ಮೇಲೆ ಮನೆ ಇನ್ನೊಂದು ಉಪಕಾರ ಎಲ್ಲ ಆಗಿದೆ ಇಲ್ಲಿಂದ. ಐದು ವರ್ಷದಿಂದ ಬರ್ತಾ ಇದ್ದೀವಿ. ಐದು ವರ್ಷದಿಂದ ಇಲ್ಲಿ ಎರಡು ಸಲ ಕುರಿಗಳು ನೋಡ್ಕೊಂಡು ಹೋಗಿದ್ದೀವಿ. ಬಟ್ ಬೇರೆ ಬೇರೆಯವ್ರನ್ನೆಲ್ಲರನ್ನು ಕಾಂಟ್ಯಾಕ್ಟ್ ಮಾಡಿಸಿ ಅವ್ರಿಗೂ ಒಳ್ಳೇದಾಗಿದೆ. ಕೆಲವ್ರಿಗೆ ಬೋನ್ಸ್ ಹೋಗಿತ್ತು, ಕೆಲವ್ರಿಗೆ ನಡು ಹೋಗ್ಬಿಟ್ಟಿತ್ತು, ಕೆಲವ್ರು ದೈವಗಳು ಹಿಡ್ದಿತ್ತು. ಅಂತವ್ರನ್ನೆಲ್ಲ ಅಂದ್ರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಎಲ್ಲ ಸಮಸ್ಯೆಗಳು ಇಲ್ಲೇ ಪರಿಹಾರ ಆಯ್ತು. ಏನಾದ್ರೂ ಎಷ್ಟು ವಾರ ಬರ್ಬೇಕಾಗುತ್ತೆ ಇಲ್ಲಿಗೆ? ಇಲ್ಲಿಗೆ ಒಂದರಿಂದ ಮೂರು ವಾರ ಬಂದ್ರೆ ಸಾಕು, ಎಲ್ಲ ಸರಿ ಹೋಗುತ್ತೆ. ಮೂರು ವಾರಕ್ಕೆ ಕಂಪ್ಲೀಟ್ ಆಗುತ್ತೆ. ಅದೇನು ಅಕಸ್ಮಾತ್ ಅದಕ್ಕೆ ಪರಿಹಾರ ಏನ ಬೇಕಂದ್ರೆ ಸ್ವಾಮಿಯವ್ರು ಮಾಡಿಕೊಡ್ತಾರೆ. ಅದನ್ನ ತಗೊಂಡೋಗಿ ನಾವು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ ಆ ಕಾಳಿಕಾ ಚೌಡೇಶ್ವರಿ ತಾಯಿನ ನಾವು ಬೇಡ್ಕೊತಾ ಇದ್ರೆ ಸಾಕು. ಅಷ್ಟೊಂದು ನಂಬಿಕೆ ಬಂದಿದೆ, ನಮ್ಗೆ ನಂಬಿಕೆ ಇದೆ. ಹೌದಾ ಸರ್? ಸರಿ, ಬರೋದ ಸರ್. ಧನ್ಯವಾದ. ರೇಣು ಇಲ್ಲಿ ಯಾರೋ ಭಕ್ತಾದಿಗಳಿಗೆ ಅವರ ಹರಕೆ ಪೂರ್ತಿಯಾಗಿದೆ, ಅವ್ರ ಇಂಟ್ರೂ ಅಂತೂ ನನಗೆ ಕೊಟ್ಟಿಲ್ಲ, ಬೇಡ ಸ್ವಾಮಿ ಅಂತ ಹೇಳಿದ್ರು. ಸ್ವಾಮಿಗಳು ಇವಾಗ ಇಲ್ಲಿ ಪೂಜೆ ಮಾಡಿಕೊಡ್ತಾ ಇದ್ದಾರೆ. ನಿಮ್ಮ ಹರಕೆಗಳು ಸಹ ಅಮ್ಮನ ಹತ್ರ ಒತ್ಕೊಂಡು ನಿಮ್ಮ ಹರಕೆ ತೀರಿದ ಮೇಲೆ ಇಲ್ಲಿ ಕೋಳಿ ಆಗಲಿ ಕುರಿ ಆಗಲಿ ಕೊಡೋ ಪದ್ಧತಿ ಇದೆ. ನೀವು ಸಹ ಕೊಡ್ಬೋದು. ನೀವು ಮನೆಯಿಂದನೂ ಸಹ ಅಮ್ಮನವ್ರಿಗೆ ಪ್ರಾರ್ಥನೆ ಮಾಡಿ ನಿಮ್ಮ ಕಷ್ಟಗಳು ಹೇಳ್ಕೊಂಡ್ರೆ ನನ್ನ ಗ್ಯಾರಂಟಿ 100% ಅಂತೂ ಯಾವುದೇ ದೇವಸ್ಥಾನ ಇರಲಿ ನೀವು ನಂಬಿ ಪೂಜೆ ಮಾಡಿದ್ರೆ ಆ ಭಗವಂತನು ಯಾವಾಗಲೂ ಕಮ್ಮಿ ಇಲ್ಲ, ಯಾವಾಗಲೂ ನಿಮ್ಮ ಕೈಯನ್ನು ಬಿಡೋಲ್ಲ ಅನ್ನೋ ನಂಬಿಕೆ ನನಗಿದೆ ಗೈಸ್. ನಿಮಗೂ ಇರಬೇಕು. ನೀವು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಲೈಕ್ ಅಂತೂ ಕನ್ಫರ್ಮ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಕ್ಕೆ ಈ ದೇವಸ್ಥಾನದ ವಿಶೇಷಗಳು ಎಷ್ಟೋ ಇದೆ ಅದನ್ನು ಹೇಳ್ತಾ ಹೋಗ್ತೀನಿ. ನೀವು ಸಹ ನೋಡಿ ಕಮೆಂಟ್ ಅಂತೂ ಮರಿಬೇಡಿ, ಹಾಕಿ ಕನ್ಫರ್ಮ್ ಆಗಿ ಕಮೆಂಟ್ಸ್ ಹಾಕಿ. ನಮಸ್ಕಾರ. ಎಲ್ಲಿಂದ ಬಂದಿದ್ದೀರಾ? ನಾವು ತಿಪ್ಪೇನಹಳ್ಳಿ. ಹೌದಾ? ಏನ್ ಸಮಸ್ಯೆ ಇತ್ತು? ಏನೋ ನಮ್ ಸ್ವಲ್ಪ ಕಷ್ಟ ಇತ್ತು, ಬಂದು ಸಮಸ್ಯೆ ಗೋಸ್ಕೊಂಡು ಹೋಗ್ತಾ ಇದ್ವಿ. ಅಲ್ಲ, ಸಮಸ್ಯೆ ಏನು ಅಂತ? ಹಿಂಗೆ ಮನೆ ಸಂಸಾರದಲ್ಲಿ ಇದ್ದು ಅದಕ್ಕೋಸ್ಕರ ಬಂದು ಪೂಜೆ ಮಾಡಿಸ್ಕೊಂಡು. ಹೌದಾ? ಎಷ್ಟು ವಾರಗಳಿಂದ ಬರ್ತಾ ಇದ್ದೀರಾ?
ಸುಮಾರು ವರ್ಷದಿಂದ ಬರ್ತಾ ಇದ್ದೀರಾ? ಇದು ಕಟ್ಟೆ ಇಲ್ಲ, ಹೌದಾ? ಓಹೋ, ಹಾ ಹಾ, ಬರ್ತಾ ಇದ್ದೀರಾ? ಹಾ ಹಾ, ಕಟ್ಟೆ ಇಲ್ಲ ಆ ಟೈಮಿಂದ. ಹಾ ಹಾ, ಮೂಲ ದೇವ್ರಿಗೆ ಪೂಜೆ ಮಾಡ್ತಾ ಇರೋದ್ರಿಂದ ಬರ್ತಾ ಇದ್ದೀರಾ? ಹೌದಾ? ಅಲ್ಲ, ನಿಮ್ಗೆ ಅಮ್ಮನ ನಂಬಿಕೊಂಡು ಒಳ್ಳೇದಾಗುತ್ತಾ ಜನಗಳಿಗೆ? ಆಗಿದೆ. ಏನಾಗಿದೆ ಅಂತ, ಏನೇನು ಚಮತ್ಕಾರವಾಗಿದೆ ಲೈಫಲ್ಲಿ? ನಮ್ಮ ಲೈಫ್ ಚೆನ್ನಾಗಿದೆ. ಹೌದಾ? ಏನೇನು ಕಷ್ಟಗಳಿತ್ತು ಮೊದಲು? ಏ, ಮನೆ ಕೆಲಸ ನಿಂತೋಗಿತ್ತು. ಹಾ ಹಾ, ರೆಡಿ ಆಯ್ತು, ಮದುವೆ ಆಯ್ತು. ಹೌದಾ? ಇವಾಗ ಖುಷಿಯಾಗಿದ್ದೀರಾ ನೀವು? ಅಂದ್ರೆ ಜನಗಳು ಬರೋರು ಅಮ್ಮನ ನಂಬ್ಕೊಂಡು ಬರ್ಬೋದಾ? ಹೌದಾ? ಅಲ್ಲ, ಜನಗಳು ಏನ್ ಹೇಳ್ತಾರೆ ಅಂದ್ರೆ, ಅದೇ ಅಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಏನು ಎಂತ ಅದು ಏನೋ, ಅವ್ರವ್ರು ಅದೃಷ್ಟ, ಅವ್ರವ್ರ ಹಣೆ ಬರ, ಎಲ್ಲಿ ಇದಾಗ್ತದ ಅಲ್ಲಿ ದೇವರು ಒಳ್ಳೇದು ಮಾಡ್ತಾನೆ. ಇವಾಗ ನಾನು ಹೇಳಿದಲ್ಲ, ಕರಿಗೂಲ್ ಅಲ್ಲಿ ಇದಾಗುತ್ತೆ. ಹಂಗೆ ಏನೋ ತಾಯಿ ಬರ್ತಾ ಇದ್ರೆ ಅವತ್ತಿನ ನಮ್ಗೇನು ನೆನೆ ಆಗಿಲ್ಲ, ದೇವ್ರು ಚೆನ್ನಾಗಿ ಮಾಡಿದ್ರು ಕೂಡ. ಇಲ್ಲಿ ಬಂದು ತನ್ನು ಪುಸ್ತಕ ಕೊಟ್ಬಿಡಿ ಅಂದ್ರೆ, ಆಮೇಲೆ ಮಹಾಕಾಳಿ ಅದು ಕೂಡ, ಮಹಾಲಕ್ಷ್ಮಿ ಕೂಡ ಆಗುದು, ಸರಸ್ವತಿ ಕೂಡ ಆಗುದು. ಆ ಮೂರು ಶಕ್ತಿನೇ ಓಂಕಾರ, ಅರ್ಥೈತೇನಪ್ಪ? ಅದರಲ್ಲೇ ಶಿವ ಇಡ್ತಾನೆ, ಬ್ರಹ್ಮ ಇಡ್ತಾನೆ, ವಿಷ್ಣು ಇಡ್ತಾನೆ. ಹೌದೇನಪ್ಪ? ನಮನಾರಾಯಣ ಅಂದ್ರೆ ಯಾಕೆ ಇಲ್ಲಿ ಬರ್ತಾನೆ ನೋಡು, ಪವರ್ ಹೊಡಿತಾನೆ. ಶಿವ ಅಂದ್ರೆ ಬರ್ತಾನೆ. ಆದ್ರೆ ನನಗೆ ಇಷ್ಟವಾಗಿದ್ದ ದೇವರು ಯಾರು ಅಂತಂದ್ರೆ ಶಿವನೇ, ಅರ್ಥಾಯ್ತಾ? ಆದ್ರೆ ನಾನು ನಮ್ಮ ಆರಾಧ್ಯ ದೈವ ಬಂದು ಮಹಾಕಾಳಿನೇ. ಆದ್ರೆ ಕೂಡ ನಾನು ಭಕ್ತರು ಯಾರು ಅಮ್ಮನೇ ಜಾಸ್ತಿ ಕಾಪಾಡೋದಲ್ಲ. ಹೊಟ್ಟೆ ಹಸಿವು ಅಂದ್ರೆ ಅಮ್ಮನ ತಾನೇ ಊಟ ಕೊಡೋದು. ಅಪ್ಪನ ಕೇಳಿದ್ರೆ ಇರೋ ಬರ್ತೀನಿ, ತೋಟಕ್ಕೆ ಹೋಗಿ ಬರ್ತೀನಿ, ಕೊಡ್ತೀನಿ ಬಸ್ ಆಗ, ಅದೇ ಅಮ್ಮನ ಬಚ್ಚಿಟ್ಕೊಂಡಿರ್ತಾಳೆ. ಈ ಅಮ್ಮನ ಮಕ್ಳು ಏನ್ ಮಾಡ್ತಾಳೆ, ಮಕ್ಳಿಗೆ ಏನ್ ಕೊಡ್ಬೇಕು? ಹೌದಲ್ಲ, ಅಮ್ಮ ಎರಡು ಏನ್ ಕೊಡ್ಬೇಕು ಅದು ಪ್ರಸಾದ ಕೊಡಿಯ ಕೊಡ್ತಾಳೆ. ಎಲ್ಲೇ ನೋಡಿ ಕ್ಷೇತ್ರಗಳಲ್ಲಿ ಶಕ್ತಿ ದೇವತೆಗಳಿದೆ, ಅವ್ನ ಪವಾಡ ನಡೀತಾ ಇರ್ತದೆ. ಈ ಅಮ್ಮನವ್ರ ಅಂದ್ರೆ ಹಂಗೆ, ನಮ್ಮಂದ್ರೆ ನಮ್ಕ ನಿಂಗೆ ಬೇಕಾದ್ರೆ ರಾಶಿನೇ ಕೊಡ್ತಾರೆ, ನಂಬಿಲ್ಲ ನಿನ್ ಜುಟ್ಟು ಉಚ್ಚ ಹಾಕ್ತಾರೆ. ಗ್ಯಾರಂಟಿ ಆ ತರನೇ, ಬೇರೆ ಏನಿಲ್ಲ. ದಂಡಂ ದಶಗುಣಂ ಅಂತಾರೆ ಅವರು. ಆಯಮ್ಮನ ಹೇಳಿರೋದು, ಧರ್ಮ ಕಾಪಾಡ್ತೀಯಾ, ನಮ್ಮ ಮುಂದ್ಗಡೆ ಕೂತ್ಕೊಂತೀಯಾ, ಆಯಮ್ಮನ ಮುಂದೆ ಕೂತ್ಕೊಂಡು ಏನೋ ಹೇಳ, ನಮ್ ಬೇರೆದೆಲ್ಲ ಆಪ್ಷನ್ ಇಲ್ಲ. ಹೌದಲ್ಲ? ಊಟಕ್ಕೆ ಮಾಡೋದು, ಸಮಾಚಾರಗಳು ಮಾಡೋದು, ಅವೆಲ್ಲ ಆಯಮ್ಮನ ದೂರ ನೋಡ್ಕೊಂತಾಳೆ. ಅದ ನಿವಾರಣೆ ಮಾಡುವಂತ ಶಕ್ತಿ. ಮಹಾಪ್ರತ್ಯಂಗಿರ ಪೂಜೆ ಇರ್ತಾರೆ ನೋಡ, ಮಹಾಪ್ರತ್ಯಂಗಿರ ಕೂಡ ಇದೇ ಇದ್ದಾರೆ. ಮಹಾಪ್ರತ್ಯಂಗಿರ ಅಂದ್ರೆ ಯಾರ? ವಿಷ್ಣು ಸಂಭೂತೆ, ನಾರಾಯಣಿ. ನಾವು ಹೇಳ್ತೀವಲ್ಲ, ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕಿ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ನಮಸ್ತುತಿ ಅಂತೀರಲ್ಲ, ನಾರಾಯಣಿ ನಮಸ್ತುತಿ ಅಂದ್ರೆ ನಾರಾಯಣಿ ಅಂದ್ರೆ ಯಾರ? ಅಮ್ಮನವರೇ. ಮಹಾವಿಷ್ಣು ಅವರ ಅರ್ಧಂಗಿಲ್ಲ ಅಯ್ಯಮ್ಮನ. ಹೌದು, ನಾರಾಯಣಿ ಅಂದ್ರೆ ಆ ಅಮ್ಮನಿಗೆ ಬಾಹುಗಳೆಲ್ಲ, ಸಹಸ್ರ ಬಾಹುಗಳು, ಸಹಸ್ರ ಮುಖ, ಸಹಸ್ರ ಸಿಂಹಗಳು ಅಯ್ಯಮ್ಮನ್ಗೆ. ಹೌದಲ್ಲ? ಹೌದು. ಮಹಾಪ್ರತಿಂಗರ ಅಂದ್ರೆ ಸಹಸ್ರ ಸಿಂಹಗಳು, ಸಹಸ್ರ ಬಾಹುಗಳು. ಈಗ ಭಗವದ್ಗೀತೆಯಲ್ಲಿ ಅರ್ಜುನ ಬಾಣ ಹೊಡೆಯಕ್ ಹೋಗ್ತಾನೆ. ಹೌದು ಸ್ವಾಮಿ. ಹೊಡೆಯಲ್ಲ ಅವಾಗ. ಹೌದಲ್ಲ? ಯಾಕಂದ್ರೆ ಅಪ್ಪ ನಮ್ ಗುರುವರು ಇವರೆಲ್ಲ ನಮ್ ತಮ್ಮಂದ್ರೆ ಸಾಯ್ತಾನ ಅಂದ್ಬಿಡ್ತಾನೆ. ಹೌದು. ಇವರೇನ ಹೇಳ್ತಾರೆ, ಶ್ರೀಕೃಷ್ಣ ಪರಮ ಗೀತ ಬೋಧನೆ ಮಾಡ್ತಾನೆ. ಹೌದು. ಆದ್ರೆ ನೀ ಸತ್ತೋಗ್ಬಿಟ್ಟಿದೆ, ಯಾವಾಗ ನಾನು ಸತ್ತೋಗ್ಬಿಟ್ಟಿದ್ದೀನಿ, ಕಲಿಯುಗ ಆಗಲಿ, ಇದು ಜಾಬ್ ಇದೆ, ಅಂಚೆ ಆಗ್ತಾ ಇದೆ, ಎಲ್ಲ ನಾವೆಲ್ಲ ಸತ್ತೋಗಿದ್ದೆ ನೋಡ ಅಂತಿರ್ತಾರೆ. ಹೌದು. ಅವಾಗ ನೋಡ್ತಾರೆ ಎಲ್ಲಾನು, ಎಲ್ಲಾನು ಈಗ ಎಲ್ಲ ಶರೀರಗಳೆಲ್ಲ ಆತ್ಮ ಕಾಣಿಸ್ತಾರೆ. ಹೌದು ಸ್ವಾಮಿ. ಅವಾಗ ಇದ್ದು ನಿಂತ್ಕೊಂತಾನೆ, ಅರ್ಥ ಆಯ್ತಾ? ಅವಾಗ ಮಹಾಶಕ್ತಿಯಾಗಿ ಯಮನ್ ಕಾಣಿಸ್ಕೊಂತಾಳೆ. ಯಾರ ಯಮನ ಮಹಾಶಕ್ತಿ ಅಂದ್ರೆ ಮಹಾಕಾಳಿ, ಎಲ್ಲ ನಾವನ್ನೆಲ್ಲ ಸರ್ವನಾಶ ಮಾಡಿರ್ತಾಳೆ. ಹೌದು ಸರ್. ನೋಡ, ನಾರಾಯಣನ ಹೆಂಡತಿನ ಯಮನು, ಬೇರೆ ಯಾರಲ್ಲ, ಮಹಾಪ್ರತ್ಯಂಗರೇ. ಆ ಯಮನಿಗೆ ಸಹಸ್ರ ಸಿಂಹಗಳ ಯಮನಿಗೆ ಮುಖದಲ್ಲಿ ಸಹಸ್ರ ಭಾವಗಳು, ಉಗ್ರ ರೂಪಿಣಿ ಆಗಿರ್ತಾಳೆ. ಅಂದ್ರೆ ಅಲ್ಲಿ ದ್ವಾಪರ ಯುಗದಲ್ಲಿ ಕೃಷ್ಣನು ಇಡ್ತಾನೆ, ಆ ಯಮನು ಇಡ್ತಾಳೆ. ಹೌದು. ಅರ್ಥ ಆಯ್ತಾನಮ್ಮ? ನಿಜನ ತಾನೆ? ಹೌದು ಸ್ವಾಮಿ. ಆ ತರ ಈ ತಾಯಿ ನಿಜ ಅಂದ್ರೆ ಪವರ್ ಇರ್ತದೆ, ಆ ಪವರ್ ನಮ್ಮನ್ನು ಕಾಪಾಡ್ತಾ ಇರ್ತದೆ. ಸುತ್ತ ನೋಡಿ ಎಷ್ಟು ದೇವತೆಗಳಿದ್ದಾರೆ ಇಲ್ಲೆಲ್ಲ. ಹೌದು. ಎಷ್ಟೋ ದೇವ್ರು ಈಗ ನಮ್ಮ ಮುಖದಲ್ಲಿ ನೋಡಿ, ಇಲ್ಲಿ ಬೇಕಾದ್ರೆ ಕುತ್ಕೊಂಡಿರ್ತಾರೆ. ಒಂದು ಫೋಟೋ ಕ್ಯಾಪ್ಚರ್ ಮಾಡ್ಕೊಡ್ತೀನಿ, ಎಷ್ಟೊತ್ತು ಯಾರು ಮಾತಾಡಿದ್ರು ಒಂದು ಫೋಟೋನ ಹೊಡ್ಕೊಡ್ತೀನಿ ನಾನು. ಹೌದು. ಅದ್ಯಾರ ತೋರಿಸ್ತೀನಿ ದೇವ್ರ ನೋಡೋಣ. ಆಗಲ್ಲ, ತಾಯಿ ಮಹಿಮೆ ಅಷ್ಟೇ. ಇಂಥ ದೇವ್ರು ಇಲ್ಲಿ ಕುತ್ಕೊಂಡಿದ್ದಾರೆ ಅಂತ ಇವಾಗಲೇ ಹೇಳ್ಬಿಡ್ತೀನಿ ನಾನು. ಅದು ಇವಾಗ ಬರ್ಕೊಂಡಲ್ಲ, ನಾನು ಇಲ್ಲಿ ಬರ್ಕೊಂಡಿದ್ದೇನೆ. ಇದನ್ನೇ ಕ್ಯಾಪ್ಚರ್ ಮಾಡು. ಹೌದು. ಇಲ್ಲೇ ನೋಡು, ದೃಷ್ಟಿಯಲ್ಲಿ ನೋಡು, ಇಲ್ಲಿ ಯಾವ ದೇವಿ ಬಂದಿದೆ ಅಂತ ನೋಡು. ಫುಲ್ ಇದನ್ನೇ ಕ್ಯಾಪ್ಚರ್ ಮಾಡಿದ್ವಿ ನೋಡಿ, ದೃಷ್ಟಿಯಲ್ಲೆಲ್ಲ ತೋರಿಸ್ತೇನೆ. ಹೌದು ಸ್ವಾಮಿ. ಮಹಾಪ್ರತ್ಯಂಗರೇ ಬಂದಿರ್ತಾಳೆ, ಅರ್ಥ ಆಯ್ತಾ? ಆಯಮ್ಮನ ಎಲ್ಲ ಹಿಂಗೆ ಎಲ್ಲ ಆಯುಧಗಳು ಎತ್ಕೊಂಡೆ ತೋರಿಸ್ತಾ ಇರ್ತಾಳೆ. ಹೌದು ಸ್ವಾಮಿ. ಅಂದ್ರೆ ಆಯಮ್ಮನ ನಾವೇನು ಕೊಟ್ಟಿಲ್ಲ, ಆಯಮ್ಮನ ಏನು ಕೊಟ್ಟಿಲ್ಲ, ಆಯಮ್ಮನ ಕೊಟ್ಟಿರೋದು ಭಕ್ತಿ. ಹೌದಲ್ಲ? ಹೌದು ಸ್ವಾಮಿ. ಭಕ್ತಿನೆಲ್ಲ ಬೇಡ್ಬೇಕಷ್ಟೇ ನಾವು. ಆಯಮ್ಮನಿಗೆ ಕೊಡೋಣ, ಆಯಮ್ಮನೇ ತಗೊಳೋದು, ಆಯಮ್ಮನೇ ಅಲ್ಲ. ಹೌದು ಸ್ವಾಮಿ. ಅದು ಬಿಟ್ಬಿಟ್ಟು ನಾವು ಏನೋ ಮಾಡಿ ಏನೋ ಮಾಡಿಬಿಟ್ಟು 8 ವಾರ ಬಾ, 10 ವಾರ ಬಾ, 20 ವಾರ ಬಾ, 20 ವಾರ ಬೇಡ, ಅದೆಲ್ಲ ಬೇಡ ನಮಗೆ.
ಬರ್ತೇನೆ ನಿಮ್ ಟೈಮ್ ಕೊಡ್ಸೋ ಜೊತೆ ಬನ್ರಿ, ಪೂಜೆ ದರ್ಶನ ಮಾಡ್ರಿ. ಅರ್ಥ ಆಯ್ತಾ? ನೀವೇನು ಏನು ಸ್ವಾಮಿ ಇದೆಲ್ಲ ನಮ್ಗೇನು ಇದಿಲ್ಲ ಅಂದ್ರೆ ನಾವಿರೋದ ಹೆಂಗೆ? ಅರ್ಥ ಆಯ್ತಾ? ಇಲ್ಲೆಲ್ಲ ಲೈನ್ ಗೀನ್ ಏನಿಲ್ಲ, ಟೋಕನ್ ಇಲ್ಲ, ಬರ್ಬೋದು ಸ್ವಾಮಿ ಏಳೋವರೆಗೂ ವೇಟ್ ಮಾಡಂಗಿದ್ರೆ ಬರ್ಬೋದು ಅಷ್ಟೇ. ಬಂದ ತಕ್ಷಣ ಪೂಜೆ ಮಾಡ್ಕೊಡೋದು ಮಾಡ್ಕೊಡಲ್ಲ. ಡೈಲಿ ಪೂಜೆ ಇರ್ತದೆ, ಪ್ರತಿದಿನ ಪೂಜೆ ಇರ್ತದೆ. 9-10 ಗಂಟೆಗೆ ಬಂದ್ರೆ, ಶುಕ್ರವಾರ 10 ಗಂಟೆ ಮೇಲೆ ಬಂದ್ರೆ, ಶನಿವಾರ ಇರ್ತೀನಿ, ಭಾನುವಾರ ಇರ್ತೀನಿ, ಮಧ್ಯಾಹ್ನ ತನಕ ಇರ್ತೀನಿ, 2-3 ಗಂಟೆವರೆಗೂ ಇರ್ತೀನಿ. ರಾತ್ರಿ ಸಮಯದಲ್ಲಿ ಯಾರಿಗೂ ಇಲ್ಲಿ ಬರೋ ಅವಕಾಶ ಇಲ್ಲ. 7 ಗಂಟೆಗೆ ಜಾನದಲ್ಲಿ ಇರ್ತಾರೆ, ಮತ್ತೆ ಬರೋದಿಲ್ಲ ಈ ಕಡೆ. ಅರ್ಥಾಯ್ತಾ? ತುಂಬಾ ಸಂತೋಷ. ಸರ್ವಜನೋ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಅಮ್ಮನವ್ರು ಒಳ್ಳೇದು ಮಾಡಲಿ ಎಲ್ಲರೂ. ನಾವು ವೀಕ್ಷಕರು ಕೂಡ ನೋಡೋಂತ ವೀಕ್ಷಕರು ಕೂಡ ಒಳ್ಳೇದಾಗಲಿ. ಥ್ಯಾಂಕ್ ಯು. ಧನ್ಯವಾದ ಸ್ವಾಮಿ. ಧನ್ಯವಾದ. ಗೊತ್ತಾ?